ബഹുമാനപ്പെട്ട സാർ, ഇക്കഴിഞ്ഞ ഞായറാഴ്ച നമ്മുടെ നാടകത്തിന് ശേഷം ഫോർട്ട് കൊച്ചിയിലെ കോട്ടേജിൽ അരങ്ങിലെ അഭിനേതാക്കൾ എല്ലാവരും കൂടിയിരുന്നല്ലോ. എന്താ പെണ്ണു ചിരിക്കാത്ത ഗ്രൂപ്പിലെ മറ്റു അഭിനേതാക്കളുമായി ഇന്ന് ഇവിടെ നടത്തിയ മീറ്റിംഗിൽ പരാതി വാസ്തവമാണെന്ന് ബോധ്യപ്പെട്ടിട്ടുണ്ട്. അതെ, നീ ആയിട്ട് ഇതാരോടും പറയാൻ നിൽക്കും. ഞാൻ എങ്ങനെ ഇനി അവരെ ഫേസ് ചെയ്യും? എന്തൊക്കെയോ പോലെ തോന്നുന്നു. ഡയറക്ടർ അഭിഷേക് ബർത്തിനി ഇവത്തിന ചിത്ര ഓട്ടം. ನಿರ್ದೇಶಕ ಆನಂದ್ ಎಕ್ರಾಶಿ ಅವರ ಮೊದಲ ಚಿತ್ರ. ಭಾಷೆ ಮಲಯಾಳಂ, ಅಮೆಜಾನ್ ಪ್ರೈಮಲ್ಲಿ ಅವೈಲಬಲ್ ಇದೆ. ಚಿತ್ರದ ಒನ್ ಲೈನರ್ ಒಂದು ನಾಟಕದ ಗ್ರೂಪು, ಅಲ್ಲಿ ಒಬ್ಬ ಜನಪ್ರಿಯ ಹೀರೋ ಪ್ಲಸ್ ಆ ಗುಂಪಿನಲ್ಲಿರುವ ಒಂದು ಹೆಣ್ಣನ್ನು ಉಳಿದವರು ಹೇಗೆ ಟ್ರೀಟ್ ಮಾಡ್ತಾರೆ, ಮತ್ತು ಇನ್ಕ್ಲೂಡಿಂಗ್ ಆಕೆಯ ಬಾಯ್ ಫ್ರೆಂಡ್ ಸಹ ಆಕೆಯ ಅವನ ಟ್ರೀಟ್ಮೆಂಟ್ ಹೇಗಿರುತ್ತದೆ ಅನ್ನೋದು ಇಡೀ ಚಿತ್ರದ ತಿರುಳು. ಸಿನಿಮಾದ ಮೊದಲ ಅರ್ಧ ಗಂಟೆ ಸಿನಿಮಾ ಭಾಳ ಸ್ಲೋ ಫೇಸಾಗಿ ಮೂವ್ ಆಗ್ತದೆ. ದೆನ್ ನಿರ್ದೇಶಕ ಏನು ಹೇಳಬೇಕು ಅಂತ ಏನು ಹೇಳ್ತಾ ಇದ್ದಾರೆ ಅನ್ನೋದು ಪ್ರೇಕ್ಷಕರಾದ ನಮಗೆ ಗೊತ್ತಾಗ್ತದೆ. ಚಿತ್ರದ ಲೊಕೇಶನ್ ಆಲ್ಮೋಸ್ಟ್ ಒಂದೇ ಜಾಗ. ಚಿತ್ರ ಸಂಭಾಷಣೆಯಿಂದ ಮೂವ್ ಆಗ್ತದೆ. ಪ್ರತಿಯೊಂದು ಸೀನ್ ಎಲಿವೇಷನ್ ಸಹ ತುಂಬ ಅಚ್ಚುಕಟ್ಟಾಗಿ ಮೂಡಿಬಂದಿದೆ. ಗಂಡಸಿನ ಹಿಪೋಕ್ರೇಟ್, ಮನುಷ್ಯನ ಆಸೆ, ದುರಾಸೆ, ಅಭದ್ರತೆ, ಪುಳ್ಳುತನ, ಅವಕಾಶವಾದಿತನ ಎಲ್ಲವನ್ನು ಸಶಕ್ತವಾಗಿ ಸಿನಿಮಾ ಹಿಡಿದಿಡ್ತದೆ. ಸಿನಿಮಾದಲ್ಲಿ ನೆಗೆಟಿವ್ ಇಲ್ಲವೇ ಅಂದರೆ ಖಂಡಿತ ಇದೆ. ಮೊದಲ 20 ನಿಮಿಷದ ಸ್ಲೋನೆಸ್ಸು, ಚಿತ್ರದ ಉದ್ದ, ಇದೂ ಸಹ ಅಂಥ ದೊಡ್ಡ ನೆಗೆಟಿವ್ ಏನಲ್ಲ. ಈ ಚಿತ್ರದ ಆಶಯವನ್ನು ಗಮನ ತಗೊಂಡ್ರೆ ಈ ಸಿನಿಮಾ ಎಲ್ಲ ಪಾತ್ರವರ್ಗದ ನಟನೆ, ಫೋಟೋಗ್ರಾಫಿ, ಪ್ರತಿಯೊಂದು ಸನ್ನಿವೇಶ, ಪ್ರತಿಯೊಂದು ಸಂಭಾಷಣೆ ಕೂಡ ಚಿತ್ರದ ಮುಖ್ಯ ಅಂಶಗಳಲ್ಲಿ ಒಂದಾಗುತ್ತೆ. ಆ ಭಾಷೆ ಮತ್ತು ಸಂಭಾಷಣೆಯ ಮೂಲಕವೇ ಚಿತ್ರ ಮುಂದಿನ ಸೀನ್ಗೆ ಸಾಗೋದು ತುಂಬ ಉತ್ತಮ ರೀತಿಯಲ್ಲಿ ಮೂಡಿಬಂದಿದೆ. ಟುವರ್ಡ್ಸ್ ಕ್ಲೈಮ್ಯಾಕ್ಸ್ ನಾಯಕ ನಾಯಕಿಗೆ ನಿನ್ನ ಬಿಟ್ಟು ನಾನು ಫಾರಿನ್ಗೆ ಹೋಗಲ್ಲ ಅಂದಾಗ ನಾಯಕಿ ಜರೀನ್ ಶಿಯಾಬ್ರ ಅಭಿನಯ, ಆ ಒಂದು ಸೀನ್ ಅರ್ಥ ಆದರೆ ಇಡೀ ಸಿನಿಮಾ ನಮಗೆ ದಕ್ತದೆ. ಚಿತ್ರದ ಹೆಸರು ಆಟಮ್. ಆಟಮ್ ಅಂದರೆ ನಾಟಕ, ದಿ ಪ್ಲೇ. ಅದು ಸಿನಿಮಾದ ನಾಟಕ ಇರ್ಬೋದು ಅಥವಾ ಇಡೀ ಜಗತ್ತೇ ಒಂದು ನಾಟಕ, ಅದರಲ್ಲಿ ಹೆಣ್ಣಿನ ಪಾತ್ರ ಹೇಗಿರ್ತದೆ ಅಂತ ನಿರ್ದೇಶಕ ಹೇಳುವ ಪ್ರಯತ್ನ ಕೂಡ ಇರ್ಬೋದು. ಬಟ್ ಆತನ ಪ್ರಯತ್ನ ಖಂಡಿತವಾಗಿ ಗೆದ್ದಿದೆ. ಆಗಲೇ ಹೇಳಿದಂಗೆ ಆ ಬಸ್ ಸ್ಟ್ಯಾಂಡಿನ ಒಂದು ದೃಶ್ಯ, ಕ್ಲೈಮ್ಯಾಕ್ಸ್ ಅಂದರೆ ಎಪಿಲಾಗ್ನ ಒಂದು ಕನೆಯ 2 ನಿಮಿಷದ ಸೀನ್, ತುಂಬ ದಿನ ಮನಸ್ಸಿನಲ್ಲಿ ಉಳಿತದೆ, ಕಾಡ್ತದೆ ಸಹ. ಮಲಯಾಳಂದೇ ಆದ ಒಂದು ದಿವಸದ ಕಾಳಿ, 12 Angry Men ಸಿನಿಮಾ ನೆನಪಿಗೆ ಬರ್ತದೆ. ಈ ಚಿತ್ರ ನೋಡ್ತಾ ಇದ್ದಾಗ ಒಂದು ದಿವಸದ ಕಾಳಿ ಸಹ ತಮಗೆ ಅವಕಾಶ ಸಿಕ್ಕರೆ ನೋಡಿ, ಅದು ಸಹ ಉತ್ತಮ ಚಿತ್ರ. 12 Angry Men ಅಂತೂ ಕಲ್ಟ್ ಕ್ಲಾಸಿಕ್ ಅಂತ ಪ್ರೂವ್ ಆಗಿದೆ, ಅದು ಸಹ ಉತ್ತಮ ಚಿತ್ರ. ಆಟಮ್, ಪ್ರೇಮಲು, ಬ್ರಹ್ಮಯುಗಂ, ಮಂಜುಮೆಲ್ ಬಾಯ್ಸ್. ನಾನು ಪ್ರೇಮಲು ನೋಡಿಲ್ಲ, ಮಂಜುಮೆಲ್ ಬಾಯ್ಸು ನನಗಂತೂ ಸಾಧಾರಣ ಚಿತ್ರ ಅನ್ನಿಸ್ತು. ಬಟ್ ಅದು ಬಾಕ್ಸ್ ಆಫೀಸ್ನಲ್ಲಿ ಮಾಡುತ್ತಿರುವ ಸದ್ದು ಎಂಥವರಿಗಾಗಲಿ ಮೈ ಜುಮ್ ಅನಿಸುತ್ತೆ. ಈ ಮಲಯಾಳಂ ಚಿತ್ರರಂಗ ಇನ್ನೂ ಏನೇನು ಅಚ್ಚರಿಗಳನ್ನು ಚಿತ್ರ ಪ್ರೇಕ್ಷಕರಾದ ನಮಗೆ ಕೊಡ್ತದೋ ಕಾದು ನೋಡಬೇಕು. ಮುಂದಿನ ಸಿನಿಮಾದ ಅನಿಸಿಕೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.